ಎಲ್ಲರಿಗೂ ನಮಸ್ಕಾರ ಸಜ್ಜನ ಸ್ನೇಹಿತರೆ ಆತ್ಮಗೌರವ ಎನ್ನುವುದು ಒಬ್ಬ ವ್ಯಕ್ತಿ ತನ್ನ ಮೌಲ್ಯ ಹಾಗೂ ಪ್ರಾಮುಖ್ಯತೆಗಳನ್ನು ಎಷ್ಟರ ಮಟ್ಟಿಗೆ ಅರಿತುಕೊಂಡಿದ್ದಾನೆ ಮತ್ತು ತನ್ನ ಬಗ್ಗೆ ಎಷ್ಟು ಸದಾಭಿಪ್ರಾಯವನ್ನು ಹೊಂದಿದ್ದಾನೆ ಎಂಬುದರ ದ್ಯೋತಕ ಬೇಕಿದ್ದರೆ ಅದನ್ನು ಸ್ವಾಭಿಮಾನ ಎನ್ನೋಣ ಆದರೆ ಯಾವುದೇ ಕಾರಣಕ್ಕೂ ಅದು ಅಹಂಕಾರ ಅಲ್ಲವೇ ಅಲ್ಲ ಆರೋಗ್ಯಕರ ಆತ್ಮಗೌರವವಿರುವ ವ್ಯಕ್ತಿ ತನ್ನ ಗುಣಸಂಪತ್ತಿನ ಬಗ್ಗೆ ಸಾಮರ್ಥ್ಯದ ಬಗ್ಗೆ ಹಾಗೆ ತನ್ನ ಪರಿಮಿತಿಗಳ ಬಗ್ಗೆಯೂ ಸ್ಪಷ್ಟ ಪರಿಕಲ್ಪನೆಯನ್ನು ಹೊಂದಿರುತ್ತಾನೆ ಅದರ ಬಗ್ಗೆ ಆತ ಹೆಮ್ಮೆ ಪಟ್ಟುಕೊಳ್ಳುತ್ತಾನೆ ವಿನಃ ಒಣಜಂಬವನ್ನು ತೋರುವುದಿಲ್ಲ ತಾನು ಹೇಗಿರಬೇಕು ಮತ್ತು ಹಾಗೆ ಇರಬೇಕಾದರೆ ತಾನೇನು ಮಾಡಬೇಕು ಎನ್ನುವಷ್ಟು ಗೊತ್ತಿದ್ದರೆ ವ್ಯಕ್ತಿಯ ಆತ್ಮಗೌರವ ಆರೋಗ್ಯಕರವಾಗಿದೆ ಎಂದರ್ಥ ಇದೆಲ್ಲದರ ನಡುವೆ ನಮ್ಮ ಆತ್ಮಗೌರವಕ್ಕೆ ಧಕ್ಕೆ ಬರುವಂಥದ್ದು ನಿಂದನೆಯಿಂದ ನಿಂದಕರಿರಬೇಕು ಎಂದು ದಾಸರು ಹೇಳಿದ್ದಾರೆ ಹೌದು ನಿಂದಕರಿಂದಲೂ ಪ್ರಯೋಜನಗಳಿವೆ ಹಾಗೆ ನೋಡಿದರೆ ಹೊಗಳಿ ಅಟ್ಟಕ್ಕೇರಿಸುವವರಿಗಿಂತ ಹೆಚ್ಚೇ ಪ್ರಯೋಜನವಿದೆ ಆದರೆ ನಿಂದೆಗೂ ಮಿತಿ ಇರಬೇಕಲ್ಲ ಸತತ ನಿಂದೆ ವ್ಯಕ್ತಿಯ ಆತ್ಮಗೌರವಕ್ಕೆ ವಿನಾಶಕಾರಿಯಾಗಿ ಪರಿಣಮಿಸುತ್ತದೆ ಎಂಬುದರಲ್ಲಿ ಸಂಶಯವೇ ಇಲ್ಲ ಆದರೆ ವಿಪರ್ಯಾಸವೆಂದರೆ ಈ ನಿಂದೆ ಬೇರೆಯವರಿಂದಲೇ ಬರುತ್ತದೆ ಎಂದು ಹೇಳಲಿಕ್ಕಾಗುವುದಿಲ್ಲ ಎಷ್ಟೋ ಸಲ ನಮ್ಮೊಳಗಿನ ಅಂತರಂಗದ ಒಳದನಿ ತಾನು ಮಾಡಿದ್ದೊಂದು ಸರಿ ಇರುವುದಿಲ್ಲ ಎಂಬ ದನಿ ಮಹಾ ವಿಷಕಾರಿಯಾಗಿ ಪರಿಣಮಿಸುವುದು ಮೊದಮೊದಲು ಹೆತ್ತವರು ಓರಗೆಯವರು ಅಥವಾ ನಾವು ಪೂಜ್ಯ ಭಾವದಿಂದ ಗುರುತಿಸುವ ಯಾರೇ ಆದರೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮ ಬಗ್ಗೆ ನಿಂದೆ ಮಾಡಿದ್ದಿರಬಹುದು ಅಂತೂ ಯಾವುದೋ ಕೆಟ್ಟ ಗಳಿಗೆಯಲ್ಲಿ ಆ ವಿಷಾಣುಗಳು ನಮ್ಮ ಮನಸ್ಸನ್ನು ಹೊಕ್ಕಿಬಿಟ್ಟಿರುತ್ತವೆ ಮುಂದೆ ಸದಾ ನಮ್ಮ ಒಳದನಿಯ ನಿಂದೆಗೂ ಅದರ ಧ್ವನಿಯನ್ನೇ ಲೇಪಿಸಿ ಅದಕ್ಕೊಂದು ಅಧಿಕಾರ ಮುದ್ರೆಯನ್ನೊತ್ತುವ ಕೆಲಸವನ್ನು ನಮಗೆ ಗೊತ್ತಿಲ್ಲದಂತೆಯೇ ನಾವು ಮಾಡಿಕೊಳ್ಳುವ ಸಾಧ್ಯತೆಗಳಿವೆ ಈ ಒಳನಿಂದನೆ ನಮ್ಮೊಳಗಿನದ್ದೇ ತಾನೇ ಅಂದ ಮೇಲೆ ಅದನ್ನು ನಿಲ್ಲಿಸುವುದು ನಮಗೆ ಕಷ್ಟವಾಗಲಿಕ್ಕಿಲ್ಲ ಅಲ್ವೇ ನೇತ್ಯಾತ್ಮಕವಾಗಿ ದೂರುತ್ತಿರುವ ಬದಲು ರಚನಾತ್ಮಕವಾಗಿ ಸ್ಪಂದಿಸು ಎಂದು ಅದಕ್ಕೆ ಆಜ್ಞೆ ಕೊಡುವ ಸಾಮರ್ಥ್ಯವನ್ನು ನಾವು ಒಟ್ಟುಗೂಡಿಸಬಹುದಲ್ಲವೇ ಎಂದು ಅದಕ್ಕೆ ಆಜ್ಞೆ ಕೊಡುವ ಸಾಮರ್ಥ್ಯವನ್ನು ನಾವು ಒಟ್ಟುಗೂಡಿಸಬಹುದಲ್ಲವೇ ಆ ಮೂಲಕ ಒಳನಿಂದನೆಯನ್ನು ನಿಲ್ಲಿಸಬಹುದಲ್ಲವೇ